ಸರ್ 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 ಇದು ವಿ ನಾಗೇಂದ್ರ ಪ್ರಸಾದ್ ಅವರು ಕರಿಯ ಐ ಲವ್ ಯು ಹಾಡು ಬರಿಬೇಕಾದ್ರೆ ಹಾಡು ಬರೆದಿದ್ದು ಸರ್ ಇದು ಪೆನ್ನಲ್ಲಿ. ಮತ್ತು ಸರ್ ಇದು ಕ್ಯಾಪ್ ಎಲ್ಲ ಬಿದ್ದೋಗಿದೆ ಸರ್. ಇದು ಇವರು ಜಯಂತ್ ಕಾಯ್ಕಿಣಿ ಅವರು ತುಂಬ ಇಷ್ಟಪಡೋ ಪೆನ್ನು ಸರ್ ಇದು. ಸರಿ, ಅದಾದಮೇಲೆ ಸರ್ ಇದು ಸರ್ ಇದು ಹೇ ಶಾರದೆ ದಯಪಾಲಿಸು ಅಂತ ಕೆ ಕಲ್ಯಾಣ್ ಅವರು ಉಪಯೋಗಿಸ್ತಾ ಇದ್ದಿದ್ದು ಪೆನ್ನು ಸರ್ ಇದು. ಇದರಿಂದ ನನಗೇನು ಪ್ರಯೋಜನ ಸರ್? ಅಲ್ಲ ಸರ್, ಜೀವನದಲ್ಲಿ ನೀವು ನಾನು ಅದಾಗಿರ್ತೀನಿ ಇದಾಗಿರ್ತೀನಿ ಅಂತೆಲ್ಲ ಅಂದ್ಕೊಂಡಿರ್ತೀರಲ್ಲ. ನಾನು ಆ ಥರದ್ದು ಯಾವುದು ಅಂದ್ಕೊಂಡೇ ಇಲ್ವೇ ಸರ್? ಅನ್ಕೋಬೇಕು ಸರ್. ಏನು ಸರ್ ನೀವು ಜೀವನದಲ್ಲಿ ಮದುವೆ ಆದ ತಕ್ಷಣ ನನ್ನ ಮಗು ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಮೂರು ಆಗೋಯ್ತು. ಹೆಂಗೆ ನಾವು ಪೆನ್ ತಗೊಂಡ್ರೆ ನಂಗೆ ಮೂರು ಅಲ್ಲ, ಇದು ಪೆನ್ ತಗೋ ಅಂತಂದರೆ ಮೂರು ಜನ ಮಕ್ಕಳು ಅಂತಿಲ್ಲ, ಪೆನ್ಗೂ ಮಕ್ಳಿಗೂ ಏನೋ ಸಂಬಂಧ. ನೀನೇ ನಮ್ಮ ಇಲ್ಲಿ ನಾನು ಎಲ್ಲಿ ಬೇಕಾದ್ರೂ ಬರ್ತೀನಿ ಕಣ. ಟ್ಯಾಲೆಂಟ್ ಅಲ್ಲಮ್ಮ, ಅವತ್ತು ನೋಡಿದ್ರೆ ರೈಲ್ವೆ ಸ್ಟೇಷನ್ ಹತ್ರ ಬಂದು ಪಕ್ಕದಲ್ಲಿ ಬಿದ್ದುಗಂದೆ, ಬಿದ್ದುಕೊಂಡು ನೋಡ್ತೀನಿ ಹಂಗೆ ತಿರುಗಿ ಹಿಂಗೆ ತಿರುಗೋ ಅಷ್ಟೊತ್ತಿಗೆ ಎಲ್ಲೋ ಎಸ್ಕೇಪ್ ಆಗ್ಬಿಟ್ಟಿದ್ಯಾ, ಈಗ ನೋಡಿದ್ರೆ ಇಲ್ಲಿ ಬಂದು ಕೂತಿದ್ಯಾ. ಯಾರ ಹತ್ರ ಮಾತಾಡ್ತಿದ್ಯೋ ಸರ್? ಅಮ್ಮ ಕಾಣಿಸ್ತೀಯಳ ನನ್ನಮ್ಮ ಕೂತಿದ್ದೆ ನೋಡಿ ಅಲ್ಲಿ. ಯಾರು ಇದ್ದಾರಲ್ಲಿ ಸರ್? ಅಲ್ಲೇ ಕೂತಿದ್ದಿಲ್ಲ ಸರ್ ಅಮ್ಮ. ಯಾರೋ ಇದರಲ್ಲಿ. ಹ್ಞೂ, ಹಾಳಾಗೋಗ್ಲಿ ಬಿಡಿ ಸರ್. ಸರ್ ನೀವು ಒಂದು ಪೆನ್ ತಗೊಳ್ಳಿ ಸರ್. ಲವ್ ನನಗೆ ತಲೆ ಕೆಡಿಸ್ತಾಯ್ಯಾ, ನಾನು ಹೋಗ್ತೀನಿ. ಸರ್ 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 ಒಂದೊಂದು ಪೆನ್ ತಗೊಳ್ಳಿ ಸರ್ ಪ್ಲೀಸ್. ಯಾರು ನೀನು ಸರ್? ನಾನೊಬ್ಬ ಕವಿ ಸರ್. ಅದು ಬಡ್ದ ಅಂದರೆ ಮಕ್ಕ ಬಗಾಲಾಗ್ಬಿಡ್ಬೇಕು ಹಂಗೆ. ಅಲ್ಲ ಕಣಯ್ಯ, ಕವಿಗಳು ಪೆನ್ ಮಾಡ್ತಾ ಇದೆಯಾ? ನೀನೇ ಕವಿ ಅಂತೀಯ, ಅದನ್ನು ತಗೊಂಡು ನೀನೇ ಉದ್ದಾರ ಆಗ್ಬೋದಲ್ಲಯ್ಯ. ಇಲ್ಲ ಸರ್, ಹಿತ್ಲು ಗಿಡ ಮದ್ದಲ್ಲ. ಅಂದರೆ ಕವಿಗಳ ಪೆನ್ನು ಕವಿಗಳಿಗೆ ಆಗಲ್ಲ ಸರ್. ಮತ್ತೆ ಇನ್ಯಾರಿಗಾಗುತ್ತೆ? ನಿಮ್ಮಂಥ ಸಡೆ ತೊಡೆಗಳಿಗಾಗುತ್ತೆ ಸರ್. ಓ ನೋ ಮಜಾ, ನಿಮಗೆ ಸರಿ ಹೇಳ್ಬಿಡುತ್ತಾ ನೋಡಿ ಇವಾಗ. ಹೇ ಇಲ್ಲ, ಅವ್ರು ಯಾಕೆ ನಂಗೆ ಹೊಡಿತಾರೆ? ನನಗೂ ಅವ್ರಿಗೂ 17 ವರ್ಷದ ಸಂಬಂಧ ಇದೆ ಅಲ್ವಾ ಸರ್? ಸರ್ ಅವ್ರು ಅದು ಬಿಡಿ, ನೀವು ನಂಗೆ ಹೊಡಿತೀರಂತೆ ನೋಡಿ ಸರ್, ಹೊಡಿತೀರ ನಂಗೆ. ನೋಡು ಬೆಟ್ ಕೊಡ್ತೀನಿ ಮಗ, ಇದು ಸರಿ ಧರ್ಮದ ಹೇಳ್ಬಿಡುತ್ತೆ ಎಡಸ್ಕ. ಸರ್ 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 ಪೆನ್ ತೊಳಿ ಸರ್, ಸರ್ ಪೆನ್ ಏನ್ ಸಮಾಚಾರ? ಏನಮ್ಮ ನೀನ್ ಬರೀ ನಾನೊಬ್ಬನ ಕಣ್ಣು ಕಾಣದ, ಬೇರೆ ಯಾರ ಕಣ್ಗೂ ಕಾಣಲ್ವಾ? ಇಲ್ಲ, ನಾನು ಯಾರ ಕಣ್ಗೂ ಕಾಣಕ್ಕಿಲ್ಲ. ಯಾಕಮ್ಮ ಯಾಕಮ್ಮ ನಂಗೆ ಈ ವರ ಕೊಡ್ತಿದ್ಯಾ? ನೀನಂತ ಕೆಪ್ಪರು ನನ್ನ ಮಕ್ಕಳು ನೋಡಿದ್ರೆ ನಂಗೆ ಭಾರಿ ಖುಷಿ. ಅಲ್ಲಮ್ಮ ದಯವಿಟ್ಟು ನನ್ನ ಹತ್ರ ಹಿಂಸೆ ಕೊಡಕ್ಕೆ ಬರ್ಬೇಡ ಕಣಮ್ಮ, ನಿನ್ನ ಪಾಡಿಗೆ ನೀನು ಹೊಟ್ಟೋಗು ಪ್ಲೀಸ್. ನೋ ಬೆಕ್ ಚಾನ್ಸ್ ಸೇಗಿಲ್ಲ. ನೋಡು ನನಗೆ ಜೀವನದಲ್ಲಿ ಕಿಕ್ಕಿರೋದೆ ಎರಡರಲ್ಲಿ, ಒಂದು ಇದು ತಿನ್ನೋದ್ರಲ್ಲಿ, ಇನ್ನೊಂದು ಜೀವ ತಿನ್ನೋದ್ರಲ್ಲಿ. ಹಿಂಗೆ ಜೀವ ತಿಂದು ತಿಂದು ಇನ್ನೊಬ್ರು ತೊಂದರೆ ಕೊಟ್ಟಿದ್ದಕ್ಕೆ ದೆವ್ವ ಆಗಿರೋದು, ಇಲ್ಲಾಂದ್ರೆ ಮನುಷ್ಯಲಾಗಿರ್ತಿದ್ದೆ. ಈಗೇನು ನಿಂಗೆ ಸಹಾಯ ಮಾಡ್ಬೇಕಾ? ಈ ಪೆನ್ನೆಲ್ಲ ಮಾರ್ಸ್ಕೊಡ್ಬೇಕಾ? ನಿಮ್ಗೆ ಕೆಲಾದ್ರೂ ಮಾರ್ಸು ನೋಡೋಣ. ನನಗೆ 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 ಚಾಲೆಂಜ್ ಆಗ್ತೀಯಾ? ಏ ಗುಬಾಳ್ಗಳ ಬರೋಲ್ಲಿ, ಬಾಲ್ ಪೆನ್ನು ಬ್ಯಾಟ್ ಪೆನ್ನು ಇಂಕ್ ಪೆನ್ನು ಪಿಂಕ್ ಪೆನ್ನು ಎಲ್ಲ ಬಂದು ತಗೊಂಡೋಗ್ರ. ಯಾರು ಎಲ್ಲಿದ್ದಾರೆ ತಗೊಂಡೋಗಕ್ಕೆ? ಯೋ 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 ಇಷ್ಟೊತ್ತು ಈ ಬೀದಿಲಿ ಯಾವ ನಾಯಿನೂ ಇರಲಿಲ್ಲ,
ನೀನು ಬಂದ್ರೋ ಗೋಪಾಲ್ ಬಂದ್ರೋ ಗೋಪಾಲ್ ಅಂದ ತಕ್ಷಣ ಇದ್ಬೋದಿದ್ದ ಪೆನ್ನೆಲ್ಲ ಕಿತ್ಕೊಂಡು ಹೋಗ್ಬಿಟ್ರಲ್ಲಮ್ಮ. ನನ್ನೇ ಟೆಸ್ಟ್ ಮಾಡ್ತೀಯನೋ ನೋಡಿದ್ಯಾ, ನಾನು ಯಾರ ಥರ ಬೇಕಾದರೂ ಆಗ್ಬೋದು, ಏನು ಬೇಕಾದರೂ ಮಾಡ್ಬೋದು. ಐ ಆಮ್ ಟ್ಯಾಲೆಂಟೆಡ್ ಆ್ಯಂಡ್ ಮ್ಯಾಜಿಕಲ್ ಯುನೋ. ಮೌ, ಹಿಂಗೊಂದು ಪ್ರಶ್ನೆ ಕೇಳಲ, ನಾನೇನು ಉಜ್ಜಿದ್ದಕ್ಕೆ ನೀವು ಅದರಿಂದ ಆಚೆ ಬಂದ್ರಿ? ನೋಡ, ನಾನು ಆಚೆ ಬರಬೇಕು ಅಂದರೆ ಏನೂ ಉಜ್ಜಬೇಕಾಗಿಲ್ಲ, ಹಾಗೆ ಬಂದ್ಬಿಡ್ತೀರಿ. ಉಜ್ಜಲಿಲ್ಲ, ತಿಕ್ಕಲಿಲ್ಲ, ಈ ಅಮ್ಮ ಬಂದು ನನ್ನ ಪ್ರಾಣ ಎಣ್ತಾ ಇದ್ದಾಳೆ. ಇಂಥ ಸಮಾಜದಲ್ಲಿ ಯಾರು ಆರಾಮಾಗಿರ್ತಾರೆ? ಯಾರು ಆರಾಮಿರ್ತಾರೋ ಬಿಡ್ತಾರೋ, ನೀನಂತೂ ಆರಾಮಿರಲ್ಲ. ನಿನ್ನ ಆರಾಮಿರಕ್ಕೆ ನಾನು ಬಿಡೋದೂ ಇಲ್ಲ. ಬರಿ ಸಂಧಿ ಗೊಂದಿಯಲ್ಲಿ ಹೋಗಬೇಡ, ಸ್ವಲ್ಪ ಸೀದ ರೋಡಿನಲ್ಲಿ ಹೋಗು. ನೊಂದ ನಾಣಿ, ನೊಂದ ನಾಣಿ.